ವಕ್ಫ್ ಮಸೂದೆ ತಿದ್ದುಪಡಿ ವಿರೋಧಿಸಿ ಎಸ್ಡಿಪಿಐ ಪ್ರತಿಭಟನೆ. ವಕ್ಫ್ ಮಸೂದೆ ತಿದ್ದುಪಡಿ ವಿರೋಧಿಸಿ ಎಸ್ಡಿಪಿಐ ರಾಯಚೂರು ರೂರಲ್ ಸಮಿತಿ ಮುದಗಲ ಪುರಸಭೆ ಆವರಣದಲ್ಲಿ ಶುಕ್ರವಾರ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯಲ್ಲಿ ಎಸ್ಡಿಪಿಐ ಮುಖಂಡರಾದ ರಾಯಚೂರು ರೂರಲ್ ಅಧ್ಯಕ್ಷ ಎಂಡಿ ರಫೀ ಖಾಸಿ ಮಾತನಾಡುತ್ತಾ, ಕೇಂದ್ರ ಸರ್ಕಾರದ ಕೋಮುವಾದಿ ಅಜೆಂಡಾವನ್ನ ಎಸ್ಡಿಪಿಐ ಪಕ್ಷ ಬಲವಾಗಿ ಪ್ರತಿಭಟಿಸುತ್ತದೆ. ಸರ್ಕಾರ ಸಂವಿಧಾನದ ವಿರೋಧಿ ಕ್ರಮದಿಂದ ಹಿಂದೆ ಸರಿಯಬೇಕು. ವಫ್ ಆಸ್ತಿ ಉಳಿವಿಗಾಗಿ ಯಾವುದೇ ತ್ಯಾಗಕ್ಕೂ ನಾವು ಸಿದ್ಧ. ಅಗತ್ಯ ಬಿದ್ದಲ್ಲಿ ಪ್ರಾಣ ಅರ್ಪಿಸಿ ವಫ್ ಆಸ್ತಿ ಉಳಿಸುತ್ತೇವೆ. ವಫ್ ಆಸ್ತಿ ಮೇಲೆ ಬಿಜೆಪಿಗಾಗಲಿ ಯಾವುದೇ ಸರ್ಕಾರಕ್ಕಾಗಲಿ ಅಧಿಕಾರವಿಲ್ಲ. ಜೀವ ಭಯ ಬಿಟ್ಟು ಸಾವಿಗೂ ಹೆದರದೆ ಹೋರಾಟ ಮುಂದುವರಿಸುತ್ತೇವೆ. ವಫ್ ಆಸ್ತಿಗಳು ಸಾರ್ವಜನಿಕರ ಆಸ್ತಿ ಅಲ್ಲ, ಅದು ಮುಸ್ಲಿಂ ಸಮುದಾಯದ ಗಣ್ಯ ವ್ಯಕ್ತಿಗಳು ದಾನವಾಗಿ ನೀಡಿದ್ದು ವಫ್ ಆಸ್ತಿಯಾಗಿದೆ. ಸಮುದಾಯದ ಜನರು ಆರ್ಥಿಕವಾಗಿ ಸದೃಢವಾಗಲಿ ಎಂಬ ಸದುದ್ದೇಶದಿಂದ ವಫಾಸ್ತಿಯನ್ನ ಮಾರ್ಪಾಡಾಗಿದೆ ಎಂದರು. ಪ್ರತಿಭಟನೆಯಲ್ಲಿ ಎಸ್ಡಿಪಿಐನ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮನವಿ ಪತ್ರವನ್ನ ಕಂದಾಯ ಇಲಾಖೆ ಅಧಿಕಾರಿ ದೀಪಿಕಾ ಸ್ವೀಕರಿಸಿದರು. ಪಾಷ ಕಡ್ಡಿಪುಡಿ, ಹುಸೇನ್ ಖಾಸಿಂ ಫಾರೂಕ್, ದಾವೂದ್ ಬೇಗ, ಮೌಲಾನಾ ಜಮೀರ್ ಖಾಸಿ, ಶಾಮಿದ್ ಸಾಬ್, ವಸೀಂ ಅಬ್ದುಲ್ ಸಾಬ್, ಮೊಹಮ್ಮದ್ ರಾಫಿ ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮಂಜುನಾಥ್ ಕುಂಬಾರ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಮುದ್ಗಲ್. मुद्दल के नौजवान और बुजुर्गों का सबका इस एहतजाज के अंदर इस्तकबाल करता हूँ. सबसे पहले इस एहतजाज के ताल्लुक से अपने ख्याल का इजहार करने के लिए मेरे बिरादर कबीर हजरत मौलाना जमीर अहमद साहब को मैं दावत देता हूँ कि इस बिल के खिलाफ होने वाले जो हमले हैं उसके ताल्लुक से अपने ख्याल को इजाद करने से पहले मैं तमाम उलमाए इकराम को कोड अदर वो तिद्दुपड़ी सलुवागि ईगिन सरकार ಬಿಜೆಪಿ ಸರ್ಕಾರ ಆ ತಿದ್ದುಪಡಿ ಮಾಡಬೇಕಂತೇಳಿ ಹೊಸ ಕಾನೂನನ್ನು ಮಂಡನೆ ಮಾಡ್ತಾ ಇದೆ. ಭಾರತದಲ್ಲಿ ಕೋಡ್ ಅಮೆಂಡ್ಮೆಂಟ್ ಇಲ್ಲ ಅಂತೇಳಿ ಮೊದಲನೇ ಪ್ರಶ್ನೆ ನಾನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮತ್ತು ಗೃಹ ಸಚಿವರಾದ ಅಮಿತ್ ಶಾ ಅವರಲ್ಲಿ ಒಂದೇ ಒಂದು ಪ್ರಶ್ನೆ ಕೇಳಿದ್ರು. ಮೊದಲನೇ ಮಾತು ಅಂದ್ರೆ ನೀವು ಸಂವಿಧಾನದ ಮೂಲಭೂತ ಒಂದು ಕಾನೂನು ಅಡಿಯಲ್ಲಿ ಇದ್ದೀರಿ. ಯಾವಾಗ ನಮ್ಮ ಸಂವಿಧಾನ ಭಾರತದ ಸಂವಿಧಾನ ಬಂದಿದೆಯೋ ಆವಾಗ ಹಿಡಿದು ಭಾರತದ ಸಂವಿಧಾನ ರಚನೆ ಯಾವಾಗ ಆಯಿತು ಆವಾಗಿನಿಂದ ಈಗಿನ ತನಕ 2024 ತನಕ ಸಹಿತ ಈ ಹೊಲಗೋಡು ಸಂವಿಧಾನದ ಅಡಿಯಲ್ಲಿ ಇದೆ. ಈ ಹೊಲಗೋಡು ನೀನು ಕಾನೂನು ಮಾಡಿದ್ದು ನಾವು ಎಲ್ಲ ನಮ್ಮ ಹಿಂದೂ ಬಾಂಧವರು ಎಲ್ಲ ಕ್ರಿಶ್ಚಿಯನ್ ಎಲ್ಲ ನಮ್ಮ ಮೇಧಾವಿಗಳು ಸ್ವಾತಂತ್ರ್ಯ ಹೋರಾಟಗಾರರು ಆಗಿನ ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮ ಎಲ್ಲ ಹಿರಿಯ ರಾಜಕಾರಣಿಗಳು ಸಂವಿಧಾನ ಮಾಡುವಾಗ ಈ ಒಗ್ಗೋಡು ಕಾನೂನಿನಿಂದ ಮಾಡಿದರು. ಅಂದ್ರೆ ಈಗ ಆ ಕಾನೂನಲ್ಲಿ ತಿದ್ದುಪಡಿ ಮಾಡ್ತಾ ಅಂತಂದ್ರೆ ಆ ಒಗ್ಗೋಡಿನ ಒಂದು ಅಂಶಗಳಲ್ಲಿ ತಿದ್ದುಪಡಿ ಮಾಡ್ತಾರಂದ್ರೆ ಒಂದೇ ಒಂದು ಪ್ರಶ್ನೆ ಕೇಳಿದಾರಂದ್ರೆ ಈ ಬಿಜೆಪಿ ಸರ್ಕಾರ ಅಂಬೇಡ್ಕರ್ ಅವರ ಜ್ಞಾನದಿಂದಲೂ ಇವರ ಹತ್ರ ಶ್ರೇಷ್ಠ ಜ್ಞಾನ ಇದೆ. ಅಂಬೇಡ್ಕರ್ ಅವರ ಜ್ಞಾನ ಮತ್ತು ನಮ್ಮ ಹಿರಿಯ ಅಧಿಕಾರಿಗಳ ಜ್ಞಾನ ಯಾವ ರೀತಿ ಇತ್ತು ಅವರ ಜ್ಞಾನ ಸುಳ್ಳಾಯಿತು ಇವರ ಒಂದು ಜ್ಞಾನ ಇವರ ಒಂದು ನಾಲೆಜ್ ಅವರಿಗಿಂತಲೂ ಶ್ರೇಷ್ಠ ಇದೆ. ತಿದ್ದುಪಡಿ ಮಾಡಿದ್ರೆ ಅರ್ಥ ಏನದು ತಿದ್ದುಪಡಿ ಮಾಡಿದ್ರೆ ಅಂತ ಅಂದ್ರೆ ಇಲ್ಲಿ ತನಕ ಅದು ಇರೋ ತಪ್ಪ ನೋಡ್ರಿ. ಮೊದಲನೇ ಮಾತು ಹೇಳ್ಕೊಳ್ಳೇನಪ್ಪ ಅಂತಂದ್ರೆ ವಕ್ಫ್ ಅಂದ್ರೆ ಏನ್ರಿ? ವಕ್ಫ್ ಅಂದ್ರೆ ಯಾರೇ ಒಬ್ಬ ತಂದೆ ತನ್ನ ಮಕ್ಕಳಿಗೆ ಏನಾದರೂ ದೇಣಿಗೆ ಕೊಟ್ಟಾನ ದಾನ ಮಾಡ್ಯಾನ ಅಥವಾ ಏನಾದ್ರು ಕೊಟ್ಟಾನ ದಾನ ಕೊಡ್ತೇವೆ ನಾವು ವಕ್ಫ್ ಅಂದ್ರೆ ಅಂದ್ರೆ ದೇಣಿ ಕೊಟ್ಟರು ಅವಶ್ಯವಾಗಿ. ನಮ್ಮ ಪಿತೃಜರು ನಮ್ಮ ಪೂರ್ವಜರು ನಮ್ಮ ವಿದ್ವಾಂಸರು ಹಿಂದಿನ ಕಾಲದ ವಿದ್ವಾಂಸರು ಎಲ್ಲರೂ ಸಹಿತ ಸಮಾಜ ಸಲುವಾಗಿ ಸಮಾಜದ ಒಳಿತಿನ ಸಲುವಾಗಿ ಎಲ್ಲರ ಏಳಿಗೆ ಸಲುವಾಗಿ ಸಮಸ್ತನಾಗಲಿ ಮಸೀದಿ ಆಗಲಿ ಒಳ್ಳೆಯಲ್ಲಿ ಶಾಲೆಗಳಾಗಲಿ ಹುಡುಗರು ಓದಿ ಸ್ವಲ್ಪ ಹುಡುಗಲ್ಲಿ ಓದಿ ಆಗಲಿ ಅವ್ರ ಮುಂದೆ ಸಮಾಜಕ್ಕೆ ಸೇವೆ ಮಾಡೋರಾಗ್ಲಿ ದೇಶಕ್ಕೆ ಸೇವೆ ಮಾಡೋರಾಗ್ಲಿ ದೇಶದಲ್ಲಿ ಸೌಹಾರ್ದತೆ ಶಾಂತಿ ಬೆಳೆಯಲಿ ಅಂತೇಳಿ ಒಂದು ಆಸ್ತಿಯನ್ನ ಅವರಿಗೆಲ್ಲ ಕೊಟ್ಟಿದ್ದದ್ದು. ಇದು ಯಾರ ಆಸ್ತಿನಲ್ಲ ಒಪ್ಪಂದ್ರೆ ಯಾರ ವೈಯಕ್ತಿಕ ಆಸ್ತಿನಲ್ಲ ಇದು ಸರ್ಕಾರದ ಆಸ್ತಿನಲ್ಲ ಇದು. ಯಾಕಂದ್ರೆ ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ದೇಣಿಗೆ ದಾನ ಅದು ಒಬ್ಬರು ಕೊಟ್ಟಿರ್ತಕ್ಕಂಥ ದಾನದಲ್ಲಿ ಅದು ಅವರ ಹಕ್ಕ ಆಗಿಬಿಡ್ತದೆ. ಈಗ ನಾವು ಅವರ ಆಸ್ತಿಯನ್ನು ನಾವು ಕೊಡಿಸ್ತೀವಿ ಅವರ ಆಸ್ತಿಯನ್ನು ನಾವು ಕೈ ಹಾಕ್ತೀವಿ. ನಮ್ಮ ಭಾರತ ಸಂವಿಧಾನ
ಮೇಲೆ ನಾವು ಕಲಬೇರಿಕೆ ಮಾಡಿ ಅತ್ಯಂತ ಪಡೆ ಮಾತು ಹೇಳ್ತಂದ್ರೆ ನಮ್ಮ ಸಂವಿಧಾನಕ್ಕೆ ಮಾಡತಕ್ಕಂಥ ಅಪಮಾನ ಇದು. ನಮ್ಮ ದೇಶದ ಸೌಹಾರ್ದಿಗೆ ಕೊಡ್ತಕ್ಕಂಥ ಕೊಳ್ಳಿ ಏನಿದೆ ಇದರಿಂದ ಏನಾಗ್ತದೆ? ಎಷ್ಟು ವರ್ಷದ ತನಕ ಒಕ್ಕೋದು ನಡೀತಾ ಬಂದಿದೆ. ಎಲ್ಲ ಮಸೀದಿಗಳಾಗಲಿ ದೇವಸ್ಥಾನಗಳಾಗಲಿ ಎಲ್ಲ ಜಾಗಗಳಾಗಲಿ ಯಾವುದೇ ರೀತಿಯಿಂದ ನಮ್ಮ ಭಾರತ ದೇಶದಲ್ಲಿ ಶಾಂತ ರೀತಿಯಿಂದ ಎಲ್ಲ ಸಮಾಜದಲ್ಲಿ ಎಲ್ಲ ಚಿತ್ರಗಳು ನಡೀತಾ ಇದೆ. ಆದ್ರೆ ಬಿಜೆಪಿ ಸರ್ಕಾರ ಇವೊಂದು ಅಥವಾ ದೇವರು ಜಪ ಮಾಡಿ ಇಲ್ಲಿವರೆಗೆ ಮುಸಲ್ಮಾನರ ಒಂದು ಆರಾಧನಾ ಸ್ಥಳಗಳಾಗಲಿ ಅಥವಾ ಇವರ ಸ್ವತ್ತಾಗಲಿ ಅಥವಾ ಇವರ ವೇಷಭೂಷಣಗಳಾಗಲಿ ಮುಸಲ್ಮಾನರ ಆಚರಣೆ ಎಲ್ಲಿವರೆಗೆ ಇವರು ಕಲಬೆರಿಕೆ ಮಾಡಿದ್ರು, ಎಲ್ಲಿವರೆಗೆ ಮುಸಲ್ಮಾನರ ಬಗ್ಗೆ ಇವರು ಒಂದು ಕೈ ಎತ್ತಲಿಲ್ಲ ಅಲ್ಲಿವರೆಗೆ ಇವರಿಗೆ ಶಾಂತಿ ಸಿಗೋದಿಲ್ಲ. ಯಾಕಂದ್ರೆ ಇವರಿಗೆ ಓಟ್ ಸಿಗದ ಮುಸಲ್ಮಾನರು ಅವರು ಒಂದು ಇದರಿಂದ ಹೆಸರಿಂದ ಅವರಿಗೆ ಇವರಿಗೆ ಸೀಟ್ ಸಿಗದ ಮುಸಲ್ಮಾನರನ್ನ ಹೆಸರಿಂದ ಅವರಿಗೆ ಇವರಿಗೆ ಬುದ್ಧಿ ಸಿಕ್ಕಿದ್ದ ಮುಸಲ್ಮಾನರ ಹೆಸರಿಂದ ಮುಸಲ್ಮಾನರ ಹೆಂಜಿನ ಎಲ್ಲಿವರೆಗೆ ಲೆಕ್ಕ ಹಾಕಿದ್ರು ಇಂಥ ಮೂರ್ತ ಭೂಮಿಗಳಿಗೆ ಸೀಟನ್ನು ಸಿಗದಿಲ್ಲ ಓಟನ್ನು ಸಿಗದಿಲ್ಲ ಅಂತ ಮನುಷ್ಯರಿಗೆ ಹೇಳೋದೇನಪ್ಪ ಅಂತಂದ್ರೆ ನೋಡ್ರಿ ಇದು ಭಾರತ ಸೌಹಾರ್ದಯುತ ದೇಶ ಇದೆ, ಎಲ್ಲರಿಗೆ ಆಗ್ತಿದೆ ಇಲ್ಲಿ ನೋಡ್ರಿ. ಎಲ್ಲೇ ಇಂಥ ನಮ್ಮ ಹಿಂದೂ ಬಾಂಧವರಿಗೆ ಎಷ್ಟು ಎಷ್ಟು ಇದು ದೇವಸ್ಥಾನಗಳ ಕಮಿಟಿ ಇದೆ ಅಷ್ಟು ಇದೆ. ಯಾವತ್ತು ಸಹಿತ ನಾವು ಶಾಂತಿಯನ್ನ ಕನ್ನಡ ಸಭಾಗಿ ಆ ಕಟ್ಟಿನಲ್ಲಿ ಕೈ ಹಾಕಿಲ್ಲ, ಹಾಕೋದೂ ಇಲ್ಲ. ಯಾಕಂದ್ರೆ ನಮ್ಮ ಧರ್ಮ ಕೆಲಸದಲ್ಲ ಇದೆ. ಅಲ್ಲಾಹ ಕಾ ಕರಮ ಹೈ ಕಿ ಜಬ್ ಭೀ ಹಮಾರಿ ಕೌಮ್ ಪರ್ ಕೋಯಿ ಮುಸೀಬತ್ ಆತಿ ಹೈ ತೋ ಮುಜಾಹಿದೀನೆ ಇಸ್ಲಾಮ್ ಹಮೇಶಾ ಖಡೆ ರಹೇ ಹೈ ಔರ್ ಆಜ್ ಜೋ ಹಮೇ ಯಹಾಂ ಪರ್ ಜಮಾ ಹೈ ಹಮಾರೇ ಎಸ್ಡಿಪಿಐ ಕೆ ಕುಛ್ ನೌಜವಾನೋ ನೆ ಬಡೀ ಹಿಮ್ಮತ್ ಕೆ ಸಾಥ್ ಜುಸ್ತಜೂ ಕೆ ಸಾಥ್ ಮೇ ಯಹಾಂ ಪರ್ ಲೋಗೋ ಕೋ ಇಕಟ್ಟಾ ಕಿಯಾ ಹೈ ಹಮ್ ಯೇ ಕಹನಾ ಚಾಹೆಂಗೆ ಹಮಾರೇ ಹಕ್ ಕೆ ತಾಲ್ಲುಕ್ ಸೆ ಅಗರ್ ಕೋಯಿ ಹಮಾರಾ ಸಾಥ್ ದೇನೆ ಕೆ ಲಿಯೆ ಆತಾ ಹೈ ಚಾಹೆ ವೋ ಕಿಸಿ ಭಿ ಪಾರ್ಟಿ ಕಾ ಕ್ಯೂ ನಾ ಹಮ್ ಉಸ್ಕೆ ಸಾಥ್ ಹೈ ಕೆ ನೈ ಭೈ ಜೋ ಹೈ ಹಾಥ್ ಉಠಾಓ ಚಾಹೆ ವೋ ಎಸ್ಡಿಪಿಐ ಕಾ ಹೋ ಚಾಹೆ ಔರ್ ಪಾರ್ಟಿ ಕಾ ಹೋ ಹಮ್ ಉಸ್ಕಿ ಪಾರ್ಟಿ ಕೋ ನೈ ದೇಖ್ತೆ ಹಮಾರಾ ಹಕ್ ದಿಲಾನೆ ಮೇ ಹಮಾರೇ ಸಾಥ್ ಮೇ ಜೋ ಭಿ ರಹೇಗಾ ಹಮ್ ಉಸ್ಕೆ ಸಾಥ್ ರಹೇಂಗೆ ಪಹಲಿ ಬಾತ್ ಔರ್ ದೂಸರಿ ಬಾತ್ ಯೇ ಮಾಲೂಮ್ ಹೈ ಕಿ ಹಮಾರೇ ಹಿಂದೂಸ್ತಾನ್ ಕಾ ಕಾನೂನ್ ಬನಾನೆ ವಾಲಾ ಕೋಯಿ ಆಮ್ ಆದ್ಮಿ ನಹೀ ಥಾ ಏಕ್ ಕೌಮ್ ಕಾ ಯಾನಿ ಪೂರೆ ಹಿಂದೂಸ್ತಾನ್ ಮೇ ರಹನೆ ವಾಲೆ ಜಿತ್ನೆ ಕೌಮ್ ಹೈ ಉನ್ ತಮಾಮ್ ಕಾ ಘರ್ ರಖನೆ ವಾಲಾ ಥಾ ವಕ್ತ್ ಮೇ ವೋ ಕೌನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉನ್ಕೆ ಕಾನೂನ್ ಮೇ ರದ್ದ ಬದಲ್ ಕರ್ನೆ ಕಿ ಕೋಶಿಶ್ ಕಿ ಜಾ ರಹೀ ಇಸ್ಸೆ ಪಹಲೆ ಭಿ ಕೋಶಿಶ್ ಕಿ ಗಯಿ ಥಿ ಎನ್ಆರ್ಸಿ ಲಾನೆ ಕಿ ಕೋಶಿಶ್ ಕಿ ಗಯಿ ಸಿಐಎ ಬಹುತ್ ಸಾರಿ ಚೀಜೆ ಉಸ್ಕೆ ಅಂದರ್ ಹುಯಿ ಉಸ್ಮೇ ಉನ್ಹೇ ನಾಕಾಮಿ ಮಿಲಿ ಅಬ್ ಸೋಚ ರಹೇ ಹೈ ಕಿ ಕಿಧರ್ ಸೇ ಭಿ ಮುಸಲ್ಮಾನೋ ಕೋ ತಕ್ಲೀಫ್ ದಿ ಜಾಯೆ ಔರ್ ಜೋ ಹಮಾರಾ ಹೈ ಅಲ್ ವಕ್ತ್ ಮಿಲ್ಲಾ ಹಮಾರೇ ವಕ್ತ್ ಜೋ ಬೋರ್ಡ್ ಬನಾಯಾ ಗಯಾ ವೋ ಕಿಸಿ ಔರ್ ಕೋ ನಹೀ ಹೈ ಬಲ್ಕಿ ಹಮಾರೇ ಬಾಪ್ ದಾದಾವೋ ನೆ ಹಮಾರೀ ಜಾಯದಾದೋ ಕೋ ಅಪ್ನಿ ಕೌಮ್ ಕಿ ತರಕ್ಕಿ ಕೆ ಲಿಯೆ ದಿಯಾ ಉಸ್ಮೇ ನಾ ಕಿಸಿ ಕಾ ಹಕ್ ಹೈ ಆಪ್ ದೇಖ್ ರಹೇ ಹೈ ಕಬ್ರಿಸ್ತಾನ್ ಜಹಾಂ ಭಿ ಹೈ ಹಮಾರೇ ಲೋಗೋ ನೆ ಗಿರ್ ಕಿಯಾ ಮಸಾಜಿದ್ ಕೋ ಜಗಾ ಹಮಾರೇ ಲೋಗೋ ನೆ ದಿ ಮದಾರಿಸ್ ಕೋ ಹಮಾರೇ ಲೋಗೋ ನೆ ದಿ ಈದ್ಗಾಹ್ ಕೋ ಹಮಾರೇ ಲೋಗೋ ನೆ ದಿ ಯೇ ಜಾಯದಾದೇ ಹಮಾರೀ ಹೈ ಔರ್ ಯೇ ಹಮಾರೇ ಬಾಪ್ ದಾದಾವೋ ನೆ ದಿಯಾ ಹೈ ಅಬ್ ಯೇ ಚಾಹತೇ ಹೈ ಕಿ ಹಮಾರೀ ಜಾಯದಾದ್ ಕೋ ವೋ ಅಪ್ನೇ ಮಾ ತಹತ್ ಲಾ ಕರ್ ಅಪ್ನೇ ಗವರ್ನಮೆಂಟ್ ಮೇ ಶಾಮಿಲ್ ಕರೆ ಉನ್ಕಿ ಸರ್ಕಾರ ಮೇ ಹೋ ಔರ್ ಆಗೇ ಚಲ್ ಕರ್ ಯೇ ಹಮಾರೀ ಜಾಯದಾದೇ ಹಮಕೇ ಹಡಪೇ ಹಮ್ ಚಾಹತೇ ಹೈ ಹಮಾರಾ ಕಹನಾ ಯೇ ಹೈ ಕಿ ಹಮಾರೀ ಜಾಯದಾದೇ ಹಮಾರೀ ಹಮಾರೇ ಬಾಪ್